ಎಲ್ರಿಗೂ ನಮಸ್ಕಾರ ಕಾಂಪಿಟೇಟಿವ್ ಎಕ್ಸಾಮ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಕೊನೆಯ ಹಂತದ ತಯಾರಿಯಲ್ಲಿ ನಾವಿದ್ದೇವೆ ಅದಕ್ಕೋಸ್ಕರ ನಿಮಗೆ ಒಂದಷ್ಟು ಟಿಪ್ಸ್ ಅನ್ನು ಹೇಳಬೇಕು ಅಂತ ಈ ವಿಡಿಯೋ ಮಾಡಲಾಯಿತು ಜೊತೆಗೆ ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರ್ತಿದ್ರೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರೂ ಕೂಡ ಶಿಕ್ಷಕರಾಗಿ ಬನ್ನಿ ಅಂತ ಸ್ವಾಗತವನ್ನ ಕೋರ್ತಾ ಒಂದಷ್ಟು ಟಿಪ್ಸ್ ಅನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನೀವು ಪರೀಕ್ಷೆ ಬರೆಯೋದಕ್ಕೋಸ್ಕರ ಯಾವ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡಿರ್ತೀರ ಆ ಜಿಲ್ಲೆ ಈ ಆಯ್ಕೆ ಸರಿ ಇದೆಯಾ ಅಂತ ಆಲೋಚನೆ ಮಾಡಿ ಜೊತೆಗೆ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ಮೇಲೆ ಆ ನಿರ್ಧಾರವನ್ನು ಪದೇ ಪದೇ ಬದಲಾಯಿಸ್ಬೇಡಿ ನಿಮ್ಮ ಆಯ್ಕೆ ಬಗ್ಗೆ ನಿಮಗೆ ದೃಢವಾದ ಒಂದು ವಿಶ್ವಾಸ ಇರಲಿ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಆಯ್ಕೆ ಮಾಡಿಕೊಂಡಿರುವಂಥ ಜಿಲ್ಲೆಯನ್ನು ಆಲೋಚಿಸಿ ಆಯ್ಕೆ ಮಾಡಿ ಆಯ್ಕೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಬದಲಾಯಿಸ್ಬೇಡಿ ಇದು ಮೊದಲನೇ ಅಂಶ ಯಾಕೆಂದರೆ ನೀವು ಪದೇ ಪದೇ ಬದಲಾಯಿಸ್ತಾ ಇದ್ದರೆ ನೀವು ಏನನ್ನು ಓದಬೇಕಾಗಿದೆ ಏನನ್ನು ಪುನರಾವರ್ತನೆ ಮಾಡಬೇಕಾಗಿದೆ ಇದೆಲ್ಲವೂ ಕೂಡ ಗೊಂದಲವಾಗುತ್ತೆ ಹಾಗಾಗಿ ಜಿಲ್ಲೆಯ ಆಯ್ಕೆಯಲ್ಲಿ ಸ್ವಲ್ಪ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಿ ನಂತರ ಎರಡನೇದಾಗಿ ಅದು ಓದಿಲ್ಲ ಇದು ಓದಿಲ್ಲ ಅಂತ ಗೊಂದಲ ಮಾಡ್ಕೊಳ್ಬೇಡಿ ಯಾಕೆಂದರೆ ನೀವು ಆಗಲೇ ತುಂಬಾ ಓದಿದ್ದೀರಾ ಯಾವುದೋ ಓದಿಲ್ಲದಲ್ಲೇ ಇರೋದು ಒಂದೆರಡು ಅಂಶ ಇರ್ಬೋದು ಅದಕ್ಕೋಸ್ಕರ ಓದಿರುವಂತಹ ಎಲ್ಲ ವಿಷಯಗಳನ್ನು ಮರಿಬಾರ್ದು ಹಾಗಾಗಿ ಗೊಂದಲ ಮಾಡ್ಕೊಳ್ದಲ್ಲೇ ಏನು ಓದಿದೀರಾ ಅದನ್ನ ಚೆನ್ನಾಗಿ ಬರಿತೀನಿ ಅಂತ ನಿಮ್ಮ ಮನಸ್ಥಿತಿಯನ್ನ ಸರಿಪಡಿಸ್ಕೊಳ್ಳಿ ಚೆನ್ನಾಗಿ ನೆನಪಿರ್ಲಿ ಮೂರನೇ ಅಂಶ ಒಂದು ಪರ್ಸೆಂಟ್ ಕೂಡ ಋಣಾತ್ಮಕವಾಗಿ ಯೋಚಿಸಬೇಡಿ ಯಾಕೆಂದ್ರೆ ಒಂದು ಪರ್ಸೆಂಟ್ ನೀವು ನೆಗೆಟಿವ್ ಆಗಿ ಏನಾದರೂ ಯೋಚನೆ ಮಾಡಿದ್ರಿ ಇನ್ನು ನೈಂಟಿ ನೈನ್ ಪರ್ಸೆಂಟ್ ನೀವ್ ಏನ್ ಅದು ಅದನ್ನ ಇದು ಒಂದು ಪರ್ಸೆಂಟ್ ಹಾಕತ್ತೆ ಹಾಗಾಗಿ ಒನ್ ಪರ್ಸೆಂಟ್ ಕೂಡ ನೀವು ಋಣಾತ್ಮಕವಾಗಿ ಯೋಚಿಸಬೇಡಿ ಉದಾಹರಣೆಗೆ ಪಿ ಎಸ್ ಐ ಪ್ರಶ್ನೆಪತ್ರಿಕೆ ದೋಷ ಇರ್ಬೋದು ಅಥವಾ ಇನ್ಯಾವುದೇ ಪರೀಕ್ಷೆಗಳ ಬಗ್ಗೆ ಆಲೋಚನೆ ಮಾಡೋದಿರ್ಬೋದು ನಿಮ್ಮ ಒಂದು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಆ ರೀತಿಯ ಯಾವುದೇ ಒಂದು ಪರೀಕ್ಷೆಯಲ್ಲಿ ಲೋಪದೋಷಗಳು ಖಂಡಿತ ಆಗೋದಿಲ್ಲ ಹಾಗಾಗಿ ಋಣಾತ್ಮಕವಾಗಿ ಆಲೋಚನೆ ಮಾಡೋದು ಬೇಡ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀತೀನಿ ಓದಿರೋದು ಚೆನ್ನಾಗಿ ನೆನಪು ಬರುತ್ತೆ ಭಯದಿಂದ ದೂರ ಇರ್ತೇನೆ ಒತ್ತಡದಿಂದ ದೂರ ಇರ್ತೇನೆ ಈ ರೀತಿಯಾದಂಥ ಒಂದು ಅಂಶಗಳನ್ನೇ ಆಲೋಚನೆ ಮಾಡಿ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ರೆ ಖಂಡಿತ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಒಂದು ಧನಾತ್ಮಕ ಭಾವನೆ ಅನ್ನೋದು ಬರುತ್ತೆ ನಂತರ ನಾಲ್ಕನೇ ಅಂಶವಾಗಿ ಒಂದಷ್ಟು ಪರೀಕ್ಷಾ ನಿಯಮಗಳನ್ನ ಪಾಲಿಸಿ ಅಂತ ಹೇಳಿದ್ದಾರೆ ಇದೆಲ್ಲವೂ ಕೂಡ ತುಂಬಾ ಮುಖ್ಯ ಅಂದ್ರೆ ನೀವು ಆ ನಿಯಮಗಳನ್ನ ಪಾಲಿಸ್ತಿಲ್ಲ ಅಂದರೆ ಅನಗತ್ಯವಾಗಿ ನಿಮಗೆ ಅಲ್ಲಿ ಸಮಯ ವ್ಯರ್ಥ ಆಗುತ್ತೆ ಅಲ್ಲಿಂದಲೇ ನಿಮ್ಮ ಮನಸ್ಥಿತಿ ಬೇರೆ ಕಡೆಗೆ ಜಾರೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಒಂದಷ್ಟು ಏನು ಉಡುಗೆಗಳ ಬಗ್ಗೆ ಇರ್ಬೋದು ಆಭರಣದ ಬಗ್ಗೆ ಇರಬಹುದು ವಾಚ್ ಬಗ್ಗೆ ಇರ್ಬೋದು ಒಂದಷ್ಟು ನಿಯಮಗಳನ್ನು ಹೇಳಿದರೆ ಅದು ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ ಹಾಗಾಗಿ ಯಾವೆಲ್ಲ ನಿಯಮಗಳನ್ನು ಹೇಳಿದರೆ ಅದೇ ರೀತಿಯಾಗಿ ನೀವು ಹೋಗೋದಕ್ಕೆ ಪ್ರಯತ್ನ ಪಡಿ ನಂತರ ತುಂಬಾ ಮುಖ್ಯವಾಗಿರುವಂಥ ಒಂದು ಅಂಶ ಅಂತಂದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಬರೆಯುವಾಗ ಇರಬಹುದು ಅಥವಾ ಓ ಎಮ್ ಆರ್ ಶೀಟ್ ಅನ್ನು ತುಂಬುವಾಗ ಇರ್ಬೋದು ಎರಡೂ ಸಮಯದಲ್ಲೂ ಕೂಡ ತುಂಬ ಅವಸರ ಮಾಡ್ಕೊಳ್ಳೇಬಾರ್ದು ಯಾಕೆಂದರೆ ಒಂದೊಂದು ಸರ್ತಿ ಬಿ ಆಪ್ಷನ್ ಅಂತ ಗೊತ್ತಿದ್ರು ಕೂಡ ಅವಸರದಲ್ಲಿ ಶೇಡ್ ಮಾಡಬೇಕಾದ್ರೆ ಸೀಗ್ ಮಾಡಿರ್ತೀವಿ ಆಮೇಲೆ ಹೊರಗಡೆ ಬಂದು ನೋಡ್ತೀವಿ ನಿಮಗೆ ಗೊತ್ತಿದ್ರು ಕೂಡ ತಪ್ಪು ಮಾಡಿ ಬಂದಿರ್ತೀರಾ ಆ ರೀತಿ ಆಗಬಾರ್ದು ಅಂತಂದರೆ ಒ ಎಮ್ ಆರ್ ಶೀಟ್ ಶೇಡ್ ಮಾಡಬೇಕಾದ್ರೆ ಜೊತೆಗೆ ನಿಮ್ಮ ರಿಜಿಸ್ಟರ್ ನಂಬರ್ ಬರಿಬೇಕಾದ್ರೆ ಈ ಈ ನಂಬರ್ಗಳನ್ನ ಬರಿಬೇಕಾದ್ರೆ ತುಂಬಾ ಒಂದು ಕಾನ್ಶಿಯಸ್ ಆಗಿ ಜವಾಬ್ದಾರಿಯಿಂದ ಬರಿಬೇಕು ಆರನೇ ಒಂದು ಅಂಶವಾಗಿ ಬಹು ಆಯ್ಕೆ ಪ್ರಶ್ನೆಗಳು ಆಬ್ಜೆಕ್ಟಿವ್ ಟೈಪ್ ಇದ್ದಾಗ ಒಂದು ಪ್ರಶ್ನೆ ಓದಿದ ತಕ್ಷಣ ಒಂದು ಉತ್ತರ ಒಳಿಯುತ್ತೆ ನಿಮಗೆ ಓದಿದರೆ ಖಂಡಿತ ಆ ಉತ್ತರದ ಬಗ್ಗೆ ತುಂಬ ಆಲೋಚನೆ ಮಾಡಿದ್ರೆ ಆ ಉತ್ತರ ತಪ್ಪಾಗೋ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ನೀವು ಖಂಡಿತ ಓದಿದರೆ ಬೇಗ ಅದು ಉತ್ತರ ನೆನಪಾಗಿದ್ದ ತಕ್ಷಣ ಅದಕ್ಕೆ ಇದು ಸರಿ ಉತ್ತರ ಅಂತ ನೀವು ಅದನ್ನು ಗುರುತು ಮಾಡ್ಕೊಳ್ಳಿ ಮತ್ತೆ ತುಂಬ ಎಲ್ಲ ಆಯ್ಕೆಗಳನ್ನು ನೋಡೋದು ಗೊಂದಲ ಮಾಡ್ಕೊಳ್ಳೋ ಬದಲಾಗಿ ಈ ರೀತಿಯಾಗಿ ಮಾಡ್ತಾ ಬನ್ನಿ ನಂತರ ಬನ್ನಿ ವಿವರಣಾತ್ಮಕ ಪತ್ರಿಕೆ ಮೂರೇನಿದೆ ಡಿಸ್ಕ್ರಿಪ್ಟಿವ್ ಅದರಲ್ಲಿ ಯಾವ ಪ್ರಶ್ನೆಯನ್ನು ಕೂಡ ಬಿಡಬೇಡಿ ನಿಮ್ಗೆ ಏನು ಗೊತ್ತಿದೆಯೋ ಎಷ್ಟು ಗೊತ್ತಿದೆಯೋ ಎಷ್ಟು ಸಾಲ ಗೊತ್ತಿದೆಯೋ ಎಲ್ಲವನ್ನ ಬರಿಬೇಕು ಜೊತೆಗೆ ಇರುವಂತಹ ಸಮಯದಲ್ಲೇ ಬರಿಬೇಕಾಗಿದೆ ನನ್ನ ಸಮಯ ಸಾಕಾಗಲಿಲ್ಲ ಅನ್ನುವಂತಹ ಮಾತೆ ಬರಬಾರ್ದು ಇರುವಂತಹ ಸಮಯದಲ್ಲಿ ಎಲ್ಲವನ್ನೂ ಕೂಡ ಬರಿಬೇಕಾಗಿರುತ್ತೆ ಯಾವುದೇ ಒಂದು ಪ್ರಶ್ನೆ ಕೂಡ ಬಿಟ್ಟರು ನೀವಲ್ಲಿ ಐದು ಅಂಕಗಳನ್ನ ಕಳ್ಕೊತೀರಾ ಯಾವ ಪ್ರಶ್ನೆನೂ ಕೂಡ ಬಿಡ್ಬೇಡಿ ಪ್ರಶ್ನೆ ಸಂಖ್ಯೆ ಹಾಕಿ ಸುಮ್ಮನೆ ಉತ್ತರ ಬರ್ಕೊಂಡೋಗಿ ಯಾವುದೇ ಪ್ರಶ್ನೆಯನ್ನು ಕೂಡ ಬರಿಬೇಡಿ ಪ್ರಶ್ನೆ ಸಂಖ್ಯೆ ಮಾತ್ರ ಸರಿಯಾದ ರೂಪದಲ್ಲಿ ಹಾಕ್ತಾ ಬನ್ನಿ ಯಾವುದೊಂದನ್ನು ಬಿಡ್ದಲೆ ಎಲ್ಲವನ್ನ ಉತ್ತರಿಸಿರಬೇಕು ಪ್ರಶ್ನೆ ಬಿಟ್ಟೆ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಹೇಳಕ್ ಹೋಗ್ಬೇಡಿ ನಂತರ ತುಂಬ ಎಲ್ರಿಗೂ ಅನ್ಸುವಂತಹ ಒಂದು ಭಾವನೆ ಅಂದರೆ ಜಿ ಕೆ ನಾನು ತುಂಬ ಓದಿಲ್ಲ ಅನ್ನುವಂಥ ಒಂದು ಭಾವನೆ ಇರುತ್ತೆ ನಿಮಗಷ್ಟೇ ಅಲ್ಲ ಎಲ್ರಿಗೂ ಕೂಡ ಜಿ ಕೆ ಅನ್ನುವಂಥದ್ದು ಸಾಮಾನ್ಯ ಜ್ಞಾನ ಅನ್ನುವಂತಹ ಪ್ರಶ್ನೆಗಳು ಎಷ್ಟು ಓದಿದ್ರೂ ಕೂಡ ಸಾಕಾಗೋದಿಲ್ಲ ಹಾಗಾಗಿ ಎಲ್ಲರಲ್ಲೂ ಇರ್ತಕ್ಕಂಥ ಭಾವನೆ ಅದು ನಮ್ಮಲ್ಲಿ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಹಾಗಾಗಿ ಅದು ಎಷ್ಟು ಓದಿದ್ರೂ ಅಷ್ಟೇ ಆದರೆ ಏನು ಓದಿದ್ದೀರಾ ಸರಿಯಾಗಿ ಅದನ್ನು ನೋಡಿಕೊಂಡು ಉತ್ತರಿಸಿ ಆದರೆ ಜಿ ಕೆ ಏನೂ ಓದಿಲ್ಲ ಅನ್ನುವಂಥ ಭಾವನೆ ನಿಮ್ಮಿಂದ ದೂರ ಇರಲಿ ನಂತರ ತುಂಬ ಮುಖ್ಯ ಸಮಯ ಪ್ರಜ್ಞೆ ಇಲ್ಲಿ ಎಷ್ಟು ಪ್ರಶ್ನೆಗಳಿದೆ ಎಷ್ಟು ನಿಮಿಷಗಳಲ್ಲಿ ಬರೀಬೇಕು ಇದೆಲ್ಲವೂ ಕೂಡ ತುಂಬಾ ಮುಖ್ಯ ಸಮಯ ಆಗೋದ್ಮೇಲೆ ಒಂದು ಸೆಕೆಂಡ್ ಕೂಡ ನಮ್ಮ ಜೊತೆಗೆ ಉತ್ತರಪತ್ರಿಕೆ ಇರೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಪ್ರತಿಯೊಂದು ನಿಮಿಷ ಕೂಡ ನಿಮಗೆ ತುಂಬ ಮುಖ್ಯ ಆದಷ್ಟು ಗೊತ್ತಿರುವಂತ ಉತ್ತರಗಳನ್ನು ಬೇಗ ಬರೆದು ಅದೇ ಸಮಯದಲ್ಲಿ ಗೊತ್ತಿಲ್ಲದ ಉತ್ತರಗಳಿಗೆ ಆಲೋಚನೆ ಮಾಡೋದಕ್ಕೆ ಇಟ್ಕೊಳ್ಳಿ ಮತ್ತೆ ವಿವರಣಾತ್ಮಕ ಉತ್ತರಗಳಿಗೆ ಬರೆಯೋದಕ್ಕೆ ಆ ಸಮಯವನ್ನ ನೀವು ತೆಗೆದುಕೊಳ್ತಾ ಬನ್ನಿ ಜೊತೆಗೆ ಪುನಃ ಪುನಃ ಓದಿದ ಪ್ರಶ್ನೆಯನ್ನು ಓದ್ಬೇಡಿ ಅದು ನನಗೆ ಉತ್ತರ ಗೊತ್ತಿಲ್ಲ ಅಂತಂದ್ರೆ ಅದನ್ನ ಒಂದು ಗುರ್ತು ಮಾಡ್ಕೊಂಡಿರಿ ಕೊನೆಗೆ ಏನು ಉತ್ತರ ಬರುತ್ತೋ ಅದನ್ನೇ ಬರೆದು ಬಿಟ್ ಬನ್ನಿ ಇದು ಎಲ್ಲದಕ್ಕಿಂತ ತುಂಬಾ ಮುಖ್ಯ ಪರೀಕ್ಷಾ ಸಮಯದಲ್ಲಿ ಆತಂಕದಿಂದ ದೂರ ಇರಬೇಕು ಏನೆಲ್ಲ ಓದಿದ್ದೀವಿ ಅದೆಲ್ಲ ನಿಮಗೆ ನೆನಪು ಬರಬೇಕು ಅಂತಂದರೆ ಆತಂಕದಿಂದ ದೂರ ಇರಬೇಕು ಯಾವುದಕ್ಕೂ ಆತಂಕ ಮಾಡ್ಕೊಳ್ಬೇಡಿ ಅದು ಏನೇ ಇರಲಿ ಎಷ್ಟಾದರೂ ಓದಿರಿ ಎಷ್ಟಾದರೂ ಬರೆಯೋರಂತೆ ಆದರೆ ಯಾವುದಕ್ಕೂ ಆತಂಕ ಮಾಡ್ಕೋಬಾರ್ದು ನೀವು ಪರೀಕ್ಷೆ ಬರಿಬೇಕಾದ್ರೇ ಎಷ್ಟು ಕಟ್ ಆಫ್ ನಿಲ್ಲತ್ತೆ ಈ ಜಿಲ್ಲೆಗೆ ಎಷ್ಟು ಇರುತ್ತೆ ಇಲ್ಲದೆ ಇರೋದನ್ನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ ಆ ಎಲ್ಲ ಯೋಚನೆಗಳಿಗೂ ಕೂಡ ಬ್ರೇಕ್ ಹಾಕಿ ಯಾವುದೇ ಆತಂಕ ಇರ್ದಲೇ ಇಡೀ ಪರೀಕ್ಷಾ ಸಮಯವನ್ನ ಶಾಂತ ಮನಸ್ಥಿತಿಯಿಂದ ನೀವು ಪರೀಕ್ಷೆ ಬರೆದ್ರೆ ಖಂಡಿತ ನೀವು ಏನು ಬರಿಬೇಕು ಅಂತಿದ್ದೀರೋ ಅದ್ರ ಹತ್ತರಷ್ಟು ಹೆಚ್ಚಿನ ಉತ್ತರವನ್ನ ಬರಿತೀರ ಆತಂಕದಿಂದ ದೂರ ಇರಬೇಕು ಅಂತಂದ್ರೆ ಏನೆಲ್ಲ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅಲ್ಲಿ ಹೇಗಿರಬೇಕು ಇವೆಲ್ಲವನ್ನು ಕೂಡ ಸ್ವಲ್ಪ ಮುಂಚಿತವಾಗಿ ಒಂದು ಯೋಜನೆಯನ್ನ ಹಾಕೊಂಡಿರಿ ಅದೇ ರೀತಿಯಾಗಿ ನಡ್ಕೊಳ್ಳಿ ಅವಾಗ ಆತಂಕದಿಂದ ದೂರ ಇರಬಹುದು ನಾವು ಬಸ್ಸಿನ ಪ್ರಯಾಣ ಇರ್ಬೋದು ಟ್ರೈನ್ ಇರಬಹುದು ಟ್ರಾಫಿಕ್ ಇರ್ಬೋದು ಮಳೆ ಇರ್ಬೋದು ಅದೇನಾದರೂ ಕಾರಣಗಳಲ್ಲಿ ಮುಂಚಿತವಾಗಿಯೇ ನಾವು ಯೋಜನೆ ಹಾಕೊಂಡ್ರೆ ಸರಿಯಾದ ಸಮಯಕ್ಕೆ ಪರೀಕ್ಷಾ ಒಂದು ಕೊಠಡಿಗೆ ಹೋಗ್ತೀವಿ ಹಾಗಾಗಿ ಎಲ್ಲೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ ಎಲ್ಲವೂ ಕೂಡ ಮುಂಚಿತವಾಗಿ ಆಲೋಚಿಸಿ ಕೆಲಸಗಳನ್ನು ನಿಯೋಜಿಸ್ಕೊಳ್ರಿ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಾಗಿರೋದು ನಿಮಗೆ ಒಂದನೇ ಪತ್ರಿಕೆ ಮುಗಿದ ನಂತರ ಅದರ ಒಂದು ಉತ್ತರಗಳನ್ನು ಯಾರ ಜೊತೆಗೂ ಚರ್ಚೆ ಮಾಡಬೇಡಿ ಕೀ ಆನ್ಸರ್ಸ್ ಬಿಟ್ಟಿರ್ತೀವಿ ಆದರೂ ಕೂಡ ಎಲ್ಲ ಪತ್ರಿಕೆ ಮುಗಿಯೋವರೆಗೂ ಕೂಡ ಆನ್ಸರನ್ನು ನೋಡ್ಕೊಳ್ಳ್ದಲ್ಲೇ ಇರೋದೇ ಒಳ್ಳೆಯದು ಯಾಕೆಂದರೆ ಒಂದೇ ಒಂದು ಅಂಕಗಳನ್ನು ನೀವು ಕಳ್ಕೊಂಡ್ವಿ ಅನ್ನೋ ಭಾವನೆ ಬಂದರೂ ಕೂಡ ಅದು ಮುಂದಿನ ಪತ್ರಿಕೆಗೆ ತುಂಬಾ ಅದು ಪರಿಣಾಮ ಬೀರುತ್ತೆ ಹಾಗಾಗಿ ಒಂದೇ ಪತ್ರಿಕೆ ಮುಗಿದ ನಂತರ ಅದರ ಬಗ್ಗೆ ಚರ್ಚೆ ಮಾಡಬೇಡಿ ಕೊನೆಯದಾಗಿ ಒಂದು ಹನ್ನೆರಡನೇ ಟಿಪ್ಸ್ ಅಂದರೆ ಒಂದು ನೆನಪಿನ ಶಕ್ತಿಯನ್ನು ಕೈ ಹಿಡಿಯೋದು ಯಾವುದು ಅಂತಂದರೆ ಅದೇ ಪುನರಾವರ್ತನೆ ನೀವೆಷ್ಟು ಸಲ ಪುನರಾವರ್ತನೆ ಮಾಡಿದೀರಾ ಅನ್ನೋದ್ರ ಮೇಲೆ ನಿಮ್ಮ ನೆನಪಿನ ಶಕ್ತಿ ನಿರ್ಧಾರ ಆಗುತ್ತೆ ಬಾಯಿ ತನಕ ಬರ್ತಾ ಇದೆ ತುದಿ ತನಕ ಬರ್ತಾ ಇದೆ ಅದೇ ಆಚೆ ಬರ್ತಿರಲ್ಲ ಉತ್ತರ ಯಾಕೆ ಹಂಗಾಗತ್ತೆ ಅಂತಂದ್ರೆ ಪುನರಾವರ್ತನೆ ಮಾಡದಲ್ಲೇ ಇರದೆ ಹಾಗಾಗಿ ಈಗ ಏನು ಸಮಯ ಸಿಕ್ಕಿದೆ ಅದಷ್ಟನ್ನು ಕೂಡ ಪುನರಾವರ್ತನೆಗೆ ಬಳಸ್ಕೊಳ್ಳಿ ಸುಮ್ಮನೆ ಒಂದು ಟಾಪಿಕ್ ಒಂದು ನಾಲ್ಕರಿಂದ ಐದು ಸತಿನಾದರೂ ಅದನ್ನ ತಿರುಹಾಕುವಂಥ ಪ್ರಯತ್ನ ಮಾಡಿ ಇದಿಷ್ಟನ್ನು ಹೇಳ್ತಾ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೊಮ್ಮೆ ಪರೀಕ್ಷೆ ಬರಿತಿರೋ ಎಲ್ರಿಗೂ ಕೂಡ ಆಲ್ ದ ಬೆಸ್ಟನ್ನು ಹೇಳ್ತಾ ಇದ್ದೀನಿ ಅದು ಎಷ್ಟು ಅಂಕನಾದರೂ ಬರೀರಿ ಬರಲಿ ಖುಷಿ ಖುಷಿಯಾಗಿ ಪರೀಕ್ಷೆಯನ್ನು ಬರೀರಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರಾಮ್